ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ರಾಜಕಾರಣ ಪ್ರೀತಮ್ ಗೌಡ ಯಾರ್ರೀ ಅವನು ಪ್ರೀತಮ್ ಗೌಡ ಪೆಂಡ್ರೇವ್ ಹಂಚಿದವ್ನ ಪಕ್ಕ ನಾನು ಕೂತ್ಕೋಬೇಕಾ ಈ ರೀತಿಯ ದಾಟಿಯ ಮಾತುಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾರಣ ಎಷ್ಟೇ ಬೆಂಗಳೂರಿನಿಂದ ಮೈಸೂರಿಗೆ ಏನು ಬಿಜೆಪಿ ನಾಯಕರು ಜೆ ಡಿ ಎಸ್ ನಾಯಕರು ಜಂಟಿ ಪಾದಯಾತ್ರೆ ಲೆಕ್ಕಾಚಾರ ಇತ್ತು ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಕೆಂಡಾಕಾರಿದ್ದಾರೆ ಅದು ಲೋಕಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೇವ್ನ ಅಶ್ಲೀಲ ಪೆಂಡ್ರೈವ್ನ ಹಂಚಿದ್ದು ಪ್ರೀತಮ್ ಗೌಡ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಭಾಗ್ಯ ಭಾಗಿಯಾಗಲ್ಲ ರೈತರೆಲ್ಲ ಕೆಲಸ ಮಾಡ್ತಿರ್ತಾರೆ ಭಾಗ್ಯ ಆಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಡ್ ಪ್ರೀತಮ್ ಗೌಡ ಯಾಕೆ ಟಾರ್ಗೆಟ್ ನಿಮ್ಗೆ ಗೊತ್ತಿರಲಿ ಆಸನದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಜೆ ಡಿ ಎಸ್ನ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ ಶ್ರೇಯಸ್ ಪಟೇಲ್ ಗೆಲುವಿಗೆ ಪ್ರಜ್ವಲ್ ರೇವಣ್ಣ ಸೋಲಿಗೆ ಕಾರಣ ಪ್ರೀತಮ್ ಗೌಡ ಅದು ಪ್ರೀತಮ್ ಗೌಡ ಪೆಂಡ್ರೆ ವಂಚಿತ ಕಾರಣಕ್ಕೆ ಸೋತರು ಅನ್ನೋದು ಸಹಜವಾದಂಥ ಚರ್ಚೆ ಅದು ಹೌದು ಕೂಡ ಅಂಡ್ ಪ್ರೀತಮ್ ಗೌಡ ಹಂಚಿದ್ದು ಪೆಂಡ್ರೇವ್ ಅನ್ನೋದಾದ್ರೆ ಪ್ರಜ್ವಲ್ ರೇವಣ್ಣ ಮಾಡಿದಂತ ಕೃತಿದ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನ ಕುಮಾರಸ್ವಾಮಿ ಆಡೋದಿಲ್ಲ ಪ್ರಜ್ವಲ್ ರೇವಣ್ಣ ಮಾಡಿದ ಪೆಂಡ್ರೇವ್ನ ತಾನೆ ಪ್ರೀತಮ್ ಗೌಡರು ಹಂಚಿದ್ದು ಆದ್ರೆ ಪೆಂಡ್ರೆ ವಂಚಿದ್ ಯಾಕೆ ಅನ್ನೋ ಆಕ್ಷೇಪವನ್ನ ಜಾಸ್ತಿ ಕುಮಾರಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಪ್ರೀತಮ್ ಗೌಡ್ರನ್ನ ಹಳೆ ಮೈಸೂರು ಭಾಗದ ಎದುರಾಳಿ ಅಂತ ಭಾವಸಂಖ್ಯಾ ಕಾಣ್ತಾ ಇದೆ ಕುಮಾರಸ್ವಾಮಿ ಅವರು ಹಾಗಾಗಿ ಪ್ರೀತಮ್ ಗೌಡ್ರು ಬಗ್ಗೆ ದೂರನ್ನ ಕೊಟ್ಟಿದ್ರು ಬಿಜೆಪಿ ಕಮಾಂಡ್ ಗೆ ಇವರು ಪೆಂಡ್ರೆ ವಂಚಿದ್ರು ಇವ್ರಲ್ಲಿ ಕ್ರಮ ಕೈಗೊಳ್ಳಿ ಅಂತ ಆದ್ರೆ ಬಿ ಜೆ ಪಿ ಹೈಕಮಾಂಡ್ ಪ್ರೀತಮ್ ಗೌಡ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಅದ್ರ ಬಗ್ಗೆ ಯಾವುದೇ ರೀತಿ ರಿಯಾಕ್ಷನ್ ಹೈಕಮಾಂಡ್ ಸಿಗಲಿಲ್ಲ ಇದರಿಂದ ರೊಚ್ಚಿಗೆದಂಥ ಕುಮಾರಸ್ವಾಮಿ ಇದೀಗ ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಳ್ಳಲು ಮುಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಆ್ಯಂಡ್ ಎರಡನೇ ವಿಚಾರ ಆಸನದ ವಿಚಾರಕ್ಕೆ ಬರೋದೇ ಆದರೆ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡರನ್ನ ಪೆಂಡ್ರೇ ವಂಚಿದ್ರು ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡೋದೇ ಆದರೆ ವಿರೋಧ ಮಾಡೋದೇ ಆದರೆ ಪ್ರಜ್ವ ಪ್ರಜ್ವಲ್ ರೇವಣ್ಣ ಕಥೆ ಏನು ಅಂತ ಇನ್ನೊಂದು ವಿಷಯ ಗೊತ್ತಿರಲಿ ಈ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಸಂಬಂಧಪಟ್ಟಂಥ ಸುದ್ದಿ ಮೊದಲು ಹೊರಗಡೆ ಬಂದಿದ್ದೆ ದೇವರಾಜೇಗೌಡರು ವಕೀಲ ವಕೀಲ ದೇವರಾಜೇಗೌಡರ ಜೊತೆ ಕುಮಾರಸ್ವಾಮಿ ಅವರು ದೋಸ್ ಇರ್ತಾರೆ ಫ್ರೆಂಡ್ಶಿಪ್ ಇರುತ್ತೆ ಅವ್ರ ಜೊತೆ ಸರಿ ಹೋಗ್ತಾರೆ ಆದರೆ ಪೆಂಡ್ರೈವ್ ವಂಚಿತ ಪ್ರೀತಮ್ ಗೌಡರ ವಿರುದ್ಧ ದ್ವೇಷ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗಿದೆ ಮತ್ತೊಂದು ವಿಚಾರ ಅಂದರೆ ಮುಂಬರುವ ವಿಧಾನಸಭೆ ಚುನಾವಣೆ ಏನು ಎರಡು ಸಾವಿರದ ಇದೆ ಆ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಆಸನದ ಟಿಕೆಟನ್ನು ಕೇಳ್ತಾರೆ ಟಿಕೆಟ್ ಕೊಡಬೇಕಾಗತ್ತೆ ಜೊತೆಗೆ ಮಸಾಲಾ ಜೈರಾಮ್ ಥುರುವೇಕರಲ್ಲಿ ಕೇಳ್ತಾರೆ ಮಾಧುಸ್ವಾಮಿ ಚಿಕ್ಕನಾಕಿಗಳಲ್ಲಿ ಕೇಳ್ತಾರೆ ಹೀಗೊಂದಷ್ಟು ಗೊಂದಲಗಳು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈ ಕಾರಣಗಳನ್ನ ಇಟ್ಕೊಂಡು ನಾವು ಮೈತ್ರಿಯನ್ನು ಮುರಿದುಕೊಳ್ಬೇಕು ಅನ್ನೋದು ಕುಮಾರಸ್ವಾಮಿಯವ್ರ ಲೆಕ್ಕಾಚಾರ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಅಂಡಿ ಹಣ್ಣೇದು ವಿಚಾರಕ್ಕೆ ಬರೋದೇ ಆದರೆ ಚನ್ಪಟ್ನ ಟಿಕೆಟನ್ನು ಸಿ ಪಿ ಯೋಗೇಶ್ವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಲುವು ಕುಮಾರಸ್ವಾಮಿ ಅವ್ರದ್ದು ಜೊತೆಗೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಲೆಕ್ಕಾಚಾರ ಅವ್ರ ಮನೇಲಿ ಆಗ್ತಿರ್ತಕ್ಕಂಥದ್ದು ಸೊ ಹೀಗಾಗಿ ಈ ಮೈತ್ರಿಯನ್ನು ಕಳೆದುಕೊಳ್ಳೋ ಲೆಕ್ಕಾಚಾರದ ಒಂದೊಂದೇ ಹೆಜ್ಜೆ ಅಂತ ಹೇಳ್ಬೋದು ಜೊತೆಗೆ ಪ್ರೀತಮ್ ಗೌಡ ಕುಮಾರಸ್ವಾಮಿ ಅವ್ರನ್ನ ಅಲ್ಲ ಕುಮಾರಸ್ವಾಮಿ ವಿರೋಧಿ ಅಲ್ಲ ಪ್ರೀತಮ್ ಗೌಡ ಪ್ರೀತಮ್ ಗೌಡ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರೋಧಿ ಪ್ರೀತಮ್ ಗೌಡರು ಯಾವುದು ಕುಮಾರಸ್ವಾಮಿ ನಮ್ಮ ಎದುರಾಳಿ ಅಂತ ಹೇಳಿಲ್ಲ ಆದರೆ ಪ್ರೀತಮ್ ಗೌಡ್ರ ಎದುರಾಳಿ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೊ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕಾಗಿತ್ತು ಮುಗಿಸಿದ್ದಾರೆ ಸೋಲ್ಸಿದ್ದಾರೆ ಆದರೆ ಕುಮಾರಸ್ವಾಮಿ ಪ್ರೀತಮ್ ಗೌಡರ ದಾಟಿಯಲ್ಲಿ ಕೆ ಪ್ರೀತಮ್ ಗೌಡರ ವಿಚಾರವನ್ನು ಇಟ್ಕೊಂಡು ಮೈತ್ರಿ ಮುರಿದುಕೊಳ್ಳಲು ಹೋಗ್ತಿದ್ದಾರೆ ಅನ್ನೋ ಪ್ರಶ್ನೆ ಎತ್ತಾಗಿದೆ ಯಾಕೆಂದರೆ ಪ್ರೀತಮ್ ಗೌಡರು ಇವತ್ತಿನ ಕುಮಾರಸ್ವಾಮಿ ಅಲ್ಲ ಪ್ರೀತಮ್ ಗೌಡರು ಪ್ರಜ್ವಲ್ ರೇವಣ್ಣ ವಿರೋಧಿ ಸೊ ಹೀಗಾಗಿ ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ಕಾಳಗ ಪ್ರೀತಮ್ ಗೌಡರು ಸೋತಿದ್ದಾರೆ ಆದರೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆ ಮುಸಲ್ಮಾನ ಮತಗಳು ಜೆ ಡಿ ಎಸ್ನಿಂದ ಕೈ ಜಾರಿ ಹೋಗಿವೆ ಮುಂಬರುವ ಲೆಕ್ಕಾಚಾರ ಎದ್ದೇ ಇದೆ ಈ ಕಾರಣಕ್ಕೆ ಪ್ರೀತಮ್ ಗೌಡರನ್ನು ವಿರೋಧಿಸುವ ಬರದಲ್ಲಿ ವಿರೋಧ ಮಾಡ್ತಿದ್ದೀವಿ ಅನ್ನೋ ದಾಟಿಯಲ್ಲಿ ಮೈತ್ರಿಯಿಂದ ಅಂತರ ಕಾಯ್ದುಕೊಳ್ಳೋ ಲೆಕ್ಕಾಚಾರಕ್ಕೆ ಕುಮಾರಸ್ವಾಮಿ ಮುಂದಾದಂತೆ ಕಾಣ್ತಾ ಇದೆ ಬಟ್ ಪ್ರೀತಮ್ ಗೌಡ್ರು ಸ್ಪಷ್ಟವಾಗಿ ಹೇಳಿದರು ಈ ಒಂದು ಮೈತ್ರಿಯಿಂದ ಬಿ ಜೆ ಅನುಕೂಲ ಇಲ್ಲ ಅನಾನುಕೂಲ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ದೊಡ್ಡ ಹೊಡೆತ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಅನ್ನೋದು ಪ್ರೀತಮ್ ಗೌಡ್ರ ವಾದ ಆಗಿತ್ತು ಬಟ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಎರಡು ಸ್ಥಾನ ಗೆದ್ದಿದ್ರು ಕೂಡ ಕೇಂದ್ರ ಮಂತ್ರಿ ಸ್ಥಾನ ಸಿಕ್ಕಿದೆ ಬಿಕಾಸ್ ಆಫ್ ಬಿ ಜೆ ಪಿ ಕೂಡ ನಾಲ್ಕರಲ್ಲಿ ಗೆಲುವಿಗೆ ಕುಮಾರಸ್ವಾಮಿ ಜೊತೆಗಿನ ಮೈತ್ರಿ ಕಾರಣ ಆಗಿತ್ತು ಸೊ ಆದರೆ ಪ್ರೀತಮ್ ಗೌಡ್ರನ್ನ ಹೇಳಿ ಪದೇ ಪದೇ ಅವರು ಬಿ ಜೆ ಪಿ ನಾಯಕರ ಬಗ್ಗೆ ರೊಚ್ಚಿಗೆದ್ದು ಮಾತಾಡ್ತಿರೋದು ನೋಡಿದ್ರೆ ಬಹುತೇಕ ಪ್ರೀತಮ್ ಗೌಡ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ಪ್ರಧಾನ ಕಾರ್ಯದರ್ಶಿಯಿಂದ ತೆಗೆದುಹಾಕಬೇಕು ಅನ್ನೋ ಕುಮಾರಸ್ವಾಮಿ ಅವರ ಬೇಡಿಕೆಗೆ ಬಿ ಜೆ ಪಿ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಅಂತ ಕಾಣುತ್ತೆ ಅಂದರೆ ನಾವು ಓಕೆ ನಾವು ಮಾಡ್ತೀವಿ ಕುಮಾರಸ್ವಾಮಿ ಅಂತ ಹೇಳಿದಂಗೆ ಕಾಣ್ತಿಲ್ಲ ಸೊ ಯಾವಾಗ ಬಿ ಜೆ ಪಿ ಹೈಕಮಾಂಡ್ ಕುಮಾರಸ್ವಾಮಿಯವರ ಬಿ ಜೆ ಪಿಯಿಂದ ಪ್ರೀತಮ್ ಗೌಡನ್ನ ಹೊರಗಡೆ ಹಾಕಬೇಕು ಅನ್ನೋ ಬೇಡಿಕೆಗೆ ಸ್ಪಂದಿಸಿಲ್ಲ ಅದಾದ ಮೇಲೆ ಇವರ ಮಾತಿನ ಶೈಲಿ ಬದಲಾಗಿದೆ ಸೊ ಈಗ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆಗಿನ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನು ಇನ್ನು ಮುಂದೆ ಜೊತೆಯಾಗಿ ಹೋಗುವ ಸಾಧ್ಯತೆ ತೀರಾ ಕಡಿಮೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆಯಾಗಿ ಹೋಗುವ ಸಾಧ್ಯತೆ ತೀರಾ ಕಡಿಮೆ ಮೈತ್ರಿ ಮುರಿಯುವ ಹೆಜ್ಜೆಗಳು ಶುರುವಾಗಿದೆ ಅದು ಪ್ರೀತಮ್ ಗೌಡರ ಹೆಸರು ನೆಪ ಮಾತ್ರ ಅಂತ ಹೇಳ್ಬೋದು ಒಟ್ಟಾರೆ ಪ್ರೀತಮ್ ಗೌಡಗೂ ಅನಿವಾರ್ಯ ಪ್ರೀತಮ್ ಗೌಡರಿಗೆ ಮೈತ್ರಿ ಬೇಕಾಗಿಲ್ಲ ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಬೇಕಾಗಿಲ್ಲ ಬಿಕಾಸ್ ಆಫ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಸೊ ಈ ಕಾರಣಕ್ಕೆ ಮೈತ್ರಿಯನ್ನು ಕಳೆದುಕೊಳ್ಳಲು ಕುಮಾರಸ್ವಾಮಿಯೂ ಕೂಡ ಹೆಚ್ಚೆ ವ್ಯಕ್ತಪಡಿಸಂಗೆ ಕಾಣ್ತಿದೆ ಪ್ರೀತಮ್ ಗೌಡರು ಕೂಡ ಹೆಚ್ಚೆ ಅದೇ ಆಗಿದೆ ಒಟ್ಟಾರೆ ಈಗ ಏನಾಗುತ್ತೆ ಮುಂದೆ ಅಂತ ಕಾದ್ ನೋಡಬೇಕು ಅಮಿತ್ ಶಾ ಅವ್ರ ಜೊತೆ ಈಗಾಗಲೇ ಭೇಟಿ ಮಾಡಿ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಟ್ ನೆಕ್ಸ್ಟ್ ಅನ್ನೋದನ್ನ ನೋಡಬೇಕು ಬಟ್ ಒಟ್ಟಾರೆ ಬಿಜೆಪಿ ಎಸ್ನ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಅಂಡ್ ಪ್ರೀತಮ್ ಗೌಡರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಕುಮಾರಸ್ವಾಮಿ ಅವರ ಒತ್ತಾಸೆಗೆ ಬಿಜೆಪಿ ಹೈಕಮಾಂಡ್ ಬಿಲ್ಕುಲ್ ಒಪ್ತಿಲ್ಲ ನಮ್ಮ ಪಕ್ಷದ ಆಂತರಿಕ ವಿಚಾರ ಆಸನ ಸೋತಿರ್ಬೋದು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿತ್ತ ಕುಮಾರಸ್ವಾಮಿ ಜೊತೆನೆ ನಿಲ್ಬೇಕಾಗಿತ್ತಲ್ಲ ಎಡಗಡೆನೋ ಬಲಗಡೆನೋ ಒಂದ್ ಕಡೆ ಕೋಲಾರದ ಕ್ಯಾಂಡಿಡೇಟ್ ಏನು ಎಂ ಪಿ ಇದ್ದಾರೆ ಅವ್ರು ನಿಲ್ತಿದ್ರು ಜೆ ಡಿ ಎಸ್ನ ಎಂ ಪಿ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ನಿಲ್ಬೇಕಾಗಿತ್ತು ಕುಮಾರಸ್ವಾಮಿ ಜೊತೆ ಆದರೆ ಪ್ರಜ್ವಲ್ ರೇವಣ್ಣವನನ್ನು ಅಕ್ಕಪಕ್ಕ ನಿಲ್ಸ್ಕೊಳ್ಳೋಕೆ ಖುಷಿ ಇರಬೇಕಾರೆ ಕುಮಾರಸ್ವಾಮಿ ಅವರಿಗೆ ಪ್ರೀತಮ್ ಗೌಡ್ರವನ ವಿರೋ ವಿರೋಧ ಮಾಡ್ತಿರೋದು ಯಾಕೆನೋ ಪ್ರಶ್ನೆ ಸಹಜ ಪ್ರೀತಮ್ ಗೌಡ ಮಾಡಿರೋ ಕೃತ್ಯ ವರ್ಷ ಪ್ರಜ್ವಲ್ ರೇವಣ್ಣ ಮಾಡಿರೋ ಕೃತ್ಯ ವರ್ಷ ಅಂತ ಚರ್ಚೆಗೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಪ್ರಕಾರ ವೀಕ್ಷಕರೇ ಪ್ರೀತಮ್ ಗೌಡ್ರ ಮೇಲೆ ಸ್ವಾಮಿ ಅವರು ಆಪಾದನೆಗಳನ್ನ ಮಾಡ್ತಾ ಇದಾರೆ ಪೆಂಡ್ರೆ ವಂಚೋದವ್ರ ಪಕ್ಕ ಅಂತ ಪ್ರಜ್ವಲ್ ರೇವಣ್ಣ ಮಾಡಿದ್ದಪ್ಪ ಪ್ರೀತಮ್ ಗೌಡರು ಪೆಂಡ್ರೆ ವಂಚಿದ್ದಾರೆ ಅಂತ ಹೇಳ್ತಾರೆ ಅವ್ರು ಒಪ್ಕೊಂಡಿಲ್ಲ ಬಟ್ ಪ್ರೀತಮ್ ಗೌಡ ಮಾಡಿರೋ ತಪ್ಪ ತಾವೇನು ಹೇಳ್ತೀರಿ ವಾಟ್ ನೆಕ್ಸ್ಟ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ